ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಲೂಥರ್ ಬರ್ ಬ್ಯಾಂಕ್ ಈ ಒಂದು ಗದ್ಯಪಾಠದ ಕನ್ನಡದ ವಿವರಣೆಯನ್ನು ಈಗ ನೋಡುತ್ತಾ ಸಾಗೋಣ ಈ ಒಂದು ಗದ್ಯಪಾಠ ಎಂಟನೆಯ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಂಟನೆಯ ತರಗತಿಯ ಕೊನೆಯ ಒಂದು ಅಧ್ಯಾಯ ಇದಾಗಿದೆ ಈ ಒಂದು ಗದ್ಯಪಾಠದ ಕನ್ನಡದ ವಿವರಣೆಯನ್ನು ಈಗ ನೋಡ್ತಾ ಸಾಗೋಣ ಇಲ್ಲಿಯವರಿಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂಬರುವ ಎಲ್ಲ ವೀಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ಲಭ್ಯವಾಗಲಿದೆ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಅಧ್ಯಾಯವನ್ನು ನಾವು ನೋಡ್ತಾ ಸಾಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಯೂನಿಟ್ ಏಟ್ ಮದರ್ ಅರ್ಥ್ ತಾಯಿ ಭೂಮಿ ಅನ್ನುವಂಥ ಅಥವಾ ಮಾತೃಭೂಮಿ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಿಮಗೆ ಬಿಫೋರ್ ಯು ರೀಡನ್ನು ನೀಡಲಾಗಿದೆ ಈಗ ಬಿಫೋರ್ ಯು ರೀಡನ್ನು ನೋಡ್ತಾ ಸಾಗೋಣ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಫಾಲೋವಿಂಗ್ ಆ್ಯಂಡ್ ಆ್ಯನ್ಸರ್ ದ ಕ್ವಶನ್ಸ್ ಗಿವನ್ ಬೆಲೋ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಪ್ಯಾರಾಗ್ರಾಫನ್ನು ಓದಿ ಮತ್ತು ಕೆಳಗೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾ ಇದ್ದಾರೆ ಇಂದ ಫೋಟೋ ಅಂದರೆ ಈ ಒಂದು ಚಿತ್ರದಲ್ಲಿ ತೋರಿಸಿರ್ತಕ್ಕಂಥ ವ್ಯಕ್ತಿಯ ಚಿತ್ರಣ ಏನಿದೆ ಅಥವಾ ವ್ಯಕ್ತಿ ಚಿತ್ರ ಇದೆಯಲ್ಲ ಈ ಚಿತ್ರ ಇನ್ ದ ಫೋಟೋ ಯು ಸಿ ಈ ಒಂದು ಫೋಟೋದಲ್ಲಿ ನೀವು ನೋಡ್ಬೋದು ಹಾಜಿ ಕಲಿಮುಲ್ಲಾ ಖಾನ್ ಹಾಜಿ ಕಲಿಮುಲ್ಲಾ ಖಾನ್ ಫ್ರಾಮ್ ಮಲಿಹಾಬಾದ್ ಈ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಯ ಹೆಸರು ಹಾಜಿ ಕಲಿಮುಲ್ಲಾ ಖಾನ್ ಫ್ರಾಮ್ ಮಲಿಹಾಬಾದ್ ಇವರು ಉತ್ತರ ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಅದು ಮಲಿಹಾಬಾದ್ಗೆ ಸೇರಿರ್ತಕ್ಕಂಥವ್ರು ಹಿ ಹ್ಯಾಸ್ ಗ್ರೋನ್ ತ್ರೀ ಹಂಡ್ರೆಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯಾಂಗೋಸ್ ಆನ್ ಅ ಸಿಂಗಲ್ ಟ್ರೀ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಹಿ ಹ್ಯಾಸ್ ಗ್ರೋನ್ ಈ ಕಲಿಮುಲ್ಲಾ ಖಾನ್ ಅವರು ಬೆಳೆದಿದ್ದಾರೆ ಮುನ್ನೂರು ಡಿಫ್ರೆಂಟ್ ಮುನ್ನೂರು ಅಂದರೆ ಮುನ್ನೂರು ವಿವಿಧ ಜಾತಿಯ ಮಾವಿನ ಹಣ್ಣುಗಳನ್ನು ಒಂದೇ ಒಂದು ಗಿಡದಲ್ಲಿ ಬೆಳೆದಿರ್ತಕ್ಕಂತಹ ಸಾಧನೆ ಇವರದು ಹಿ ಹ್ಯಾಸ್ ಗ್ರೋನ್ ತ್ರೀ ಹಂಡ್ರೆಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯಾಂಗೋಸ್ ಅಂದರೆ ಮುನ್ನೂರು ವಿಧದ ಅಥವಾ ಮುನ್ನೂರು ಜಾತಿಯ ಮಾವಿನ ಹಣ್ಣುಗಳನ್ನು ಇವರು ಒಂದೇ ಒಂದು ಗಿಡದಲ್ಲಿ ಬೆಳೆದಿದ್ದಾರೆ ಅವನ ಸಿಂಗಲ್ ಟ್ರೀ ರೀಸೆಂಟ್ಲಿ ಅಂದರೆ ಇತ್ತೀಚೆಗೆ ಈ ಒಂದು ಪದ್ಮಶ್ರೀ ಅವಾರ್ಡ್ ಇತ್ತೀಚೆಗೆ ಇವರಿಗೆ ಪದ್ಮಶ್ರೀ ಪುರಸ್ಕಾರವನ್ನು ಅಥವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ರೀಸೆಂಟ್ಲಿ ಹಿ ಹೀ ದ ಪದ್ಮಶ್ರೀ ಅವಾರ್ಡ್ ಫಾರ್ ದಿಸ್ ಈ ಒಂದು ಸಾಧನೆಗಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಆ್ಯಂಡ್ ಹಿ ಆಲ್ಸೋ ಫೈನ್ಸ್ ಈಸ್ ನೇಮ್ ಇನ್ ದ ಲಿಮ್ಕಾ ಬುಕ್ ಮತ್ತು ಈ ಒಂದು ಸಾಧನೆಗೆ ಇವರ ಒಂದು ಹೆಸರನ್ನು ಲಿಮ್ಕಾ ಬುಕ್ಕಲ್ಲಿ ಅಥವಾ ವರ್ಡ್ ರೆಕಾರ್ಡ್ ಬುಕ್ ಅಂತ ಕರಿತಾ ಇದ್ದೇವೆ ಅದು ಲಿಂಕ ಬುಕ್ ದಾಖಲೆ ದಾಖಲೆ ಪುಸ್ತಕದಲ್ಲಿ ಇವರ ಹೆಸರನ್ನು ಸಹಿತ ನೋಂದಾವಣೆ ಮಾಡಲಾಗಿದೆ ಹಿ ಟಾಕ್ಸ್ ಸೋ ಲವಿಂಗ್ಲಿ ಅಬೌಟ್ ಹಿಸ್ ಆರ್ಚರ್ಡ್ ಇವನು ತಾನು ಬೆಳೆದಿರತಕ್ಕಂತಹ ಒಂದು ಇನ್ ಆರ್ಚರ್ಡ್ ಇದೆ ಆರ್ಚರ್ಡ್ ಅಂತಂದರೆ ಹಣ್ಣಿನ ತೋಟ ಇದೆ ಅದರ ಬಹಳಷ್ಟು ಅದರ ಬಗ್ಗೆ ಬಹಳಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂತ ಹಿ ಟಾಕ್ಸ್ ಸೋ ಲವಿಂಗ್ಲಿ ಅಬೌಟ್ ಹೀಸ್ ಆರ್ಚರ್ಡ್ ಆ್ಯಂಡ್ ಹೀಸ್ ಟ್ರೀಸ್ ಆ್ಯಂಡ್ ಹೀಸ್ಟ್ ಈಸ್ ಅವನ ಗಿಡಗಳ ಬಗ್ಗೆ ಅಷ್ಟೇ ಚೆನ್ನಾಗಿ ಉತ್ತಮವಾಗಿ ಪ್ರೀತಿಯಿಂದ ಮಾತಾಡ್ತಾರೆ ಆ್ಯಸ್ ಇಫ್ ಹಿ ವೇರ್ ಟಾಕಿಂಗ್ ಅಬೌಟ್ ಹಿಸ್ ಓನ್ ಚಿಲ್ಡ್ರನ್ ಆ ಗಿಡಗಳ ಬಗ್ಗೆ ಯಾವ ರೀತಿಯಾಗಿ ಮಾತಾಡ್ತಾರೆ ಅನ್ನೋದನ್ನು ಇಲ್ಲಿ ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ ಯಾವ ರೀತಿ ಅಂದರೆ ವರ್ಣನೆ ಮಾಡಿದ್ದಾರೆ ಇಫ್ ಹಿ ವೇರ್ ಟಾಕಿಂಗ್ ಅಬೌಟ್ ಹಿಸ್ ಓನ್ ಚಿಲ್ಡ್ರನ್ ತನ್ನ ಸ್ವ ಸ್ವಂತ ಮಕ್ಕಳ ಬಗ್ಗೆ ಮಾತಾಡ್ತಾರಲ್ಲ ಒಂದು ಸ್ವಲ್ಪ ಆ ಮಕ್ಕಳನ್ನು ಹೊಗಳಿ ಯಾವ ಮಾತಾಡ್ತಾರಲ್ಲ ಆ ರೀತಿಯಾಗಿ ಇವರು ಸಹಿತ ಅವರು ಬೆಳೆದಿರ್ತಕ್ಕಂಥ ಗಿಡಗಳ ಬಗ್ಗೆ ಹೊಗಳಿ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ತಮ್ಮ ಸ್ವಂತ ಮಕ್ಕಳ ಹತ್ರ ಅದು ಆ ಒಂದು ಗಿಡಗಳ ಗಿಡ ಮರಗಳ ಬಗ್ಗೆ ಗಿಡಗಳ ಬಗ್ಗೆ ಅಥವಾ ಮರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನು ಎರಡನೇ ಪ್ರಕರಣ ಹೇಳ್ತಾ ಇದ್ದಾರೆ ಕಾನ್ಸ್ ಫ್ರೈಝ್ ಟ್ರೀ ಕಾನ್ಸ್ ಫ್ರೈಝ್ ಟ್ರೀ ಈಸ್ ಅಬೌಟ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಖಾನ್ ಅವರಿಗೆ ಅಂದರೆ ಹಾಜಿ ಹಾಜಿ ಕಲಿಮುಲ್ಲಾ ಖಾನ್ ಇವರಿಗೆ ದೊರೆತಿರ್ತಕ್ಕಂತಹ ಒಂದು ಪ್ರೈಸ್ ಇನ್ ಪ್ರಶಸ್ತಿ ಇದೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥ ಗಿಡ ಈಗ ನೂರು ವರ್ಷ ಹಳೆಯದು ಅಂತ ಹೇಳ್ತಾ ಇದ್ದಾರೆ ಖಾನ್ಸ್ ಪ್ರೈಸ್ ಟ್ರೀ ಈಸ್ ಅಬೌಟ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಸುಮಾರು ಒಂದು ನೂರು ವರ್ಷಗಳ ಕಾಲ ಹಳೆಯದು ಹಿ ಹ್ಯಾಸ್ ಬಿನ್ ಗ್ರೋವಿಂಗ್ ಡಿಫ್ರೆಂಟ್ ವೆರೈಟೀಸ್ ಇವರು ಅವಾಗಿಂದ ಬೆಳೀತಾ ಬಂದಿದ್ದಾರೆ ಡಿಫ್ರೆಂಟ್ ವೆರೈಟೀಸ್ ಅಂದರೆ ಬೇರೆ ಬೇರೆ ತರಂಥ ವಿಧ ವಿಧವಾಗಿರ್ತಕ್ಕಂತಹ ಮಾವಿನ ಹಣ್ಣುಗಳನ್ನು ಬೆಳೀತಾ ಬಂದಿದ್ದಾರೆ ಆನ್ ಇಟ್ ಆ ಒಂದೇ ಗಿಡದಲ್ಲಿ ಸಿನ್ಸ್ ನೈನ್ಟೀನ್ ಹಂಡ್ರೆಡ್ ಏಯ್ಟಿ ಸೆವೆನ್ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಅದೇ ಒಂದು ಮರದಲ್ಲಿ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ವಿಧದ ಅಥವಾ ಬೇರೆ ಬೇರೆ ಇರತಕ್ಕಂಥ ಜಾತಿಯಿಂದ ಸೇರಿತಕ್ಕಂತಹ ಮಾವಿನ ಹಣ್ಣುಗಳನ್ನು ಬೆಳೆತಾ ಬಂದಿದ್ದಾರೆ ರೀಸೆಂಟ್ಲಿ ಹೀ ಹ್ಯಾಸ್ ಡೆವಲಪ್ಡ್ ಫೈವ್ ಮೋರ್ ನ್ಯೂ ವೆರೈಟೀಸ್ ಆಫ್ ಮ್ಯಾಂಗೋಸ್ ಆನ್ ದ ಸೇಮ್ ಟ್ರೀ ಮತ್ತು ಅದೇ ಗಿಡದಲ್ಲಿ ಈಗ ಇತ್ತೀಚೆಗೆ ಏನು ಮಾಡಿದ್ದಾರೆ ರೀಸೆಂಟ್ಲಿಯಾಗಿ ಮತ್ತು ಐದು ಥರದಾಗಿರ್ತಕ್ಕಂತಹ ಒಂದಿಷ್ಟು ಬೇರೆ ಬೇರೆ ಜಾತಿಯ ಮಾವಿನ ಹಣ್ಣುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದೇ ಗಿಡದಲ್ಲಿ ಅಂತ ಹೇಳ್ತಾ ಇದ್ದಾರೆ ಈಗ ಮೂರನೇ ಒಂದು ಪ್ಯಾಗ್ರಫನ ನೋಡೋಣ ದ ಕ್ರಾಫ್ಟ್ ಡೆವಲಪ್ಡ್ ಬೈ ಹೇಮ್ ಇವರಿಂದ ಅಭಿವೃದ್ಧಿ ಹೊಂದಿರತಕ್ಕಂತಹ ಅಥವಾ ಇವರ ಒಂದು ನೈಪುಣ್ಯತೆ ಅಥವಾ ಕರಕೌಶಲ್ಯದಿಂದ ಅಭಿವೃದ್ಧಿ ಹೊಂದಿರತಕ್ಕಂಥ ಏನು ಸಸ್ಯಗಳಿವೆ ಅ ಹೇಮ್ ಹ್ಯಾಸ್ ಬಿಕಮ್ ಅ ಮಿಸ್ಟ್ರಿ ಫಾರ್ ರಿಸರ್ಚರ್ಸ್ ಅವು ಈ ಒಂದು ಸಂಶೋಧಕರ ಪಾಲಿಗೆ ಮತ್ತು ಅಗ್ರಿಕಲ್ಚರಿಸ್ಟ್ ಕೃಷಿಕರ ಪಾಲಿಗೆ ಒಂದು ರಹಸ್ಯವೇ ಆಗಿವೆ ಅಂತ ಹೇಳ್ತಾ ಇದ್ದಾರೆ ಪವಾಡವೇ ಅಂತ ಹೇಳ್ಬೋದು ದ ಕ್ರಾಫ್ಟ್ ಡೆವಲಪ್ಡ್ ಬೈ ಹಿಮ್ ಹ್ಯಾಸ್ ಬಿಕಮ್ ಅ ಮಿಸ್ಟ್ರಿ ಫಾರ್ ರಿಸರ್ಚರ್ಸ್ ಇವತ್ತಿನ ಸಂಶೋಧಕರಿದ್ದಾರೆ ಕೃಷಿಕರಿದ್ದಾರೆ ಅವರಿಗೆಲ್ಲವೂ ಸಹಿತ ಅವೇ ಯಾವ ರೀತಿಯಾಗಿ ಕಾಣಿಸ್ತಾ ಇವೆ ಅವ್ರು ಮಾಡಿರ್ತಕ್ಕಂತಹ ಒಂದಿಷ್ಟು ಕೆಲಸಗಳು ರಹಸ್ಯಮಯವಾಗಿ ಕಾಣಿಸ್ತಾ ಇವೆ ली सर्प्राइज दीर् रिसर्चर रचर्स अग्रिकल अरे इमेन्स्टी सर्प्राइज बहुत आश्चर्य व्यक्तपड़े बीज और प्रीसियस्ट क्रियाेशन सारी ರಿಷಿಯಸ್ ಕ್ರಿಯೇಷನ್ಸ್ ಅಂದರೆ ಇವರು ತಯಾರು ಮಾಡಿರ್ತಕ್ಕಂಥ ರಚನೆಯಲ್ಲಿ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಒಂದು ಕ್ರಿಯೇಷನ್ ರಚನೆ ಅಂತಂದರೆ ಇಸ್ ಅ ಟ್ರೀ ಇನ್ ದ ಮೊಘಲ್ ಮೊಘಲ್ ಗಾರ್ಡನ್ ಇವರು ತಯಾರು ಮಾಡಿರ್ತಕ್ಕಂಥ ಒಂದು ಗಿಡ ಎಲ್ಲಿದೆ ಅಂತಂದರೆ ಮೊಘಲ್ ಗಾರ್ಡನ್ನಲ್ಲಿದೆ ಆ್ಯಂಡ್ ದ ರಾಷ್ಟ್ರಪತಿ ಭವನ ಎಲ್ಲಿ ಈಗಾಗಲೇ ರಾಷ್ಟ್ರಪತಿ ಭವನ ಇದೆಯಲ್ಲ ದೆಹಲಿಯಲ್ಲಿ ಆ ಒಂದು ಆ ಮೊಘಲ್ ಗಾರ್ಡನ್ನಲ್ಲಿ ಅಥವಾ ಆ ಒಂದು ರಾಷ್ಟ್ರಪತಿ ಭವನದ ಮುಂದೆ ಇರತಕ್ಕಂಥ ಗಾರ್ಡನ್ನಲ್ಲಿ ಇವರದ ಒಂದು ಕ್ರಿಯೇಷನ್ ಇದೆ ಇವ್ರದ್ದು ಒಂದು ಅಮೂಲ್ಯವಾಗಿರತಕ್ಕಂತಹ ಒಂದು ಗಿಡವನ್ನು ನೆಡಲಾಗಿದೆ ಫ್ಲೋರಿಂಗ್ ಫಿಫ್ಟಿ ಫೋರ್ ಕೈಂಡ್ಸ್ ಆಫ್ ಮ್ಯಾಂಗೋಸ್ ಅಲ್ಲಿ ಐವತ್ನಾಲ್ಕು ಜಾತಿಯ ಮಾವಿನ ಹಣ್ಣುಗಳನ್ನು ಒಂದೇ ಗಿಡದಲ್ಲಿ ಬೆಳೆಯಲಾಗುತ್ತದೆ ದ ಟೆನ್ ಫೀಟ್ ಟಾಲ್ ಟ್ರೀ ಹತ್ತು ಫೀಟ್ ಎತ್ತರವಿರತಕ್ಕಂತಹ ಒಂದು ಗಿಡ ಅದು ವಾಸ್ ಬ್ರಾಡ್ ಫ್ರಾಮ್ ಹೀಸ್ ಗಾರ್ಡನ್ ಅವನ ಗಾರ್ಡನ್ ನಿಂದ ತಂದುಬಿಟ್ಟು ಟು ದೆಹಲಿ ಇನ್ ನೈನ್ಟೀನ್ ಹಂಡ್ರೆಡ್ ನೈನ್ಟಿ ನೈನ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅದನ್ನು ರಾಷ್ಟ್ರಪತಿ ಭವನದ ಮುಂದಿರತಕ್ಕಂತಹ ಮುಘಲ್ ಗಾರ್ಡನ್ಗೆ ತಂದು ಬೆಳೆಸಲಾಗುತ್ತಿದೆ ಆ್ಯಸ್ ಅ ಪ್ರೆಸೆಂಟ್ ಟು ದ ಪ್ರೆಸಿಡೆಂಟ್ ಇದನ್ನು ಅವರು ಆ್ಯಸ್ ಅ ಪ್ರಸ ಪ್ರೆಸೆಂಟ್ ಆಗಿ ಕೊಟ್ಟಿದ್ದಾರೆ ಉಡುಗೊರೆಯಾಗಿ ರಾಷ್ಟ್ರಪತಿ ಅವರಿಗೆ ಕೊಟ್ಟಿದ್ದಾರೆ ಈ ಒಂದು ಮೂರ ಪ್ಯಾರಾಗ್ರ ಮೂರು ಪ್ಯಾರಾಗ್ರಾಫ್ ಮೇಲೆ ನಿಮಗೆ ಒಂದು ಮೂರು ಪ್ರಶ್ನೆ ಕೇಳ್ತಾ ಇದ್ದಾರೆ ವಾಟ್ ಈಸ್ ಹಾಜಿ ಮುಲ್ ಖಲೀಮುಲ್ಲಾ ಖಾನ್ಸ್ ಮೇನ್ ಅಚೀವ್ಮೆಂಟ್ ಅಂತಂದರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ನೀವು ಹೇಳ್ಬೋದು ಹಿ ಹ್ಯಾಸ್ ಗ್ರೋನ್ ತ್ರೀ ಹಂಡ್ರೆಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯಾಂಗೋಸ್ ಆನ್ ಅ ಸಿಂಗಲ್ ಟ್ರೀ ಇಟ್ ಈಸ್ ದ ಗ್ರಿಟೆಸ್ಟ್ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಹಾಜಿ ಖಲೀಮುಲ್ಲಾ ಖಾನ್ ಅಂತ ಹೇಳ್ಬೋದು ಹೌ ಹ್ಯಾಸ್ ದ ಗೌರ್ಮೆಂಟ್ ರೆಕಾಗ್ನೈಸ್ ಹೀಸ್ ಅಚೀವ್ಮೆಂಟ್ ಅಂತ ಕೇಳಿದ್ದಾರೆ ಬೈ ಗಿವಿಂಗ್ ಹಿಮ್ ಪದ್ಮಶ್ರೀ ಅವಾರ್ಡ್ ಫಾರ್ ದಿಸ್ ವರ್ಕ್ ದರ್ ಗೌರ್ಮೆಂಟ್ ರೆಕಾಗ್ನೈಜರ್ ಹಿಮ್

ಈಗ ಆರಂಭ ಮಾಡೋಣ ಈ ಒಂದು ಒಪ್ಪ ಮೊದಲ ಒಂದು ಇಂಟ್ರೊಡಕ್ಷನ್ ನೋಡೋಣ ಲೂಥರ್ ಬರ್ ಬ್ಯಾಂಕ್ ಈಸ್ ಅ ವೆಲ್ ನೋನ್ ಯು ಎಸ್ ಪ್ಲ್ಯಾನ್ ಬ್ರೀಡರ್ ಲೂಥರ್ ಬರ್ಬ್ಯಾಂಕ್ ಅನ್ನುವರು ಒಬ್ಬ ಪ್ರಸಿದ್ಧ ಅಮೇರಿಕದ ಸಸ್ಯಶಾಸ್ತ್ರಜ್ಞ ಅಥವಾ ಸಸ್ಯ ತಳಿಗಾರ ಅಂತ ಅರ್ಥ ಆಗುತ್ತೆ ಲೂಥರ್ ಬ್ಯಾಂಕ್ ಈಸ್ ಅ ವೆಲ್ ನೌನ್ ಯು ಎಸ್ ಪ್ಲ್ಯಾನ್ ಬ್ರೀಡರ್ ಅಂತಂದರೆ ಸಸ್ಯ ತ ಸಸ್ಯಶಾಸ್ತ್ರಜ್ಞ ಅಂತ ಕರಿಬೋದು ಇಲ್ಲ ಸಸಿ ತಳಿಗಾರರು ಅಂತ ಕರಿಬೋದು ಲೂದರ್ ಬರ್ಬ್ಯಾಂಕ್ ಅಂತಕ್ಕಂಥವರು ಯು ಎಸ್ ಅಂದರೆ ಅಮೇರಿಕಾದವರು ಯುನೈಟೆಡ್ ಸ್ಟೇಟ್ಸ್ ಅಂತ ಕರೀತಾ ಇದ್ದಾವೆ ಆ ಒಂದು ದೇಶಕ್ಕೆ ಸೇರಿದವರು ಇನ್ಫ್ಲುಯೆನ್ಸ್ಡ್ ಬೈ ಚಾರ್ಲ್ಸ್ ಡ್ರಾವಿನ್ಸ್ ರೈಟಿಂಗ್ಸ್ ಆನ್ ಡೊಮೆಸ್ಟಿಕೇಟೆಡ್ ಪ್ಲ್ಯಾಂಟ್ಸ್ ಇನ್ಫ್ಲುಯೆನ್ಸ್ಡ್ ಬೈ ಇನ್ಫ್ಲುಯೆನ್ಸ್ ಅಂದರೆ ಪ್ರಭಾವಕ್ಕೊಳಗಾಗಿ ಯಾರ ಪ್ರಭಾವಕ್ಕೆ ಒಳಗಾಗಿ ಬೈ ಚಾರ್ಲ್ಸ್ ಡಾವಿನ್ಸ್ ಅಂತಕ್ಕಂತಹ ವಿಜ್ಞಾನಿಯ ಪ್ರಭಾವಕ್ಕೆ ಒಳಗಾಗಿ ಇನ್ಫ್ಲುಯೆನ್ಸ್ಡ್ ಬೈ ಚಾರ್ಲ್ಸ್ ಡಾವಿನ್ಸ್ ರೈಟಿಂಗ್ಸ್ ಆನ್ ಡೆಮೋಸ್ಟಿಕೇಟೆಡ್ ಪ್ಲ್ಯಾಂಟ್ಸ್ ಅಂದರೆ ಮನೆಯಲ್ಲಿ ಬೆಳೆಯುವಂತಹ ಸಸ್ಯಗಳು ಅಂತ ಅರ್ಥ ಆಗುತ್ತೆ ಅಂತಹ ಸಸ್ಯಗಳಿಂದ ಪ್ರಭಾವಿತರಾಗಿ ಈ ಸೆಟ್ ಆಫ್ ನರ್ಸರಿ ಗಾರ್ಡನ್ ಆ ಒಂದು ಪ್ರಭಾವಕ್ಕೆ ಒಳಗಾಗಿ ಈ ಲೂಥರ್ ಬರ್ ಬ್ಯಾಂಕ್ ಅವರು ಏನು ಮಾಡ್ತಾ ಇದ್ದಾರೆ ಸೆಟ್ ಅಪ್ ನರ್ಸರಿ ಗಾರ್ಡನ್ ಒಂದು ನರ್ಸರಿ ಗಾರ್ಡನನ್ನು ಆರಂಭ ಮಾಡಿದರು ಗ್ರೀನ್ ಹೌಸ್ ಹಸಿರು ಮನೆಯನ್ನು ಸಹಿತ ಆರಂಭ ಮಾಡಿದರು ಆ್ಯಂಡ್ ಎಕ್ಸ್ಪಿರಿಮೆಂಟಲ್ ಫಾರ್ಮ್ ಅಂತಂದರೆ ಪ್ರಾಯೋಗಿಕವಾಗಿರ್ತಕ್ಕಂಥ ತೋಟವನ್ನು ಸಹಿತ ಇವರು ಆರಂಭ ಮಾಡಿದ್ದಾರೆ ಇನ್ ಸಾಂತ ರೋಜಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಸಾಂತಾರೋಜಾ ಅಂತಕ್ಕಂಥ ಈ ಪ್ರದೇಶ ಅಮೇರಿಕಾದ ಕ್ಯಾಲಿಫೋರ್ನಿಯಾ ಸಮೀಪದಲ್ಲಿ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ ಕ್ಯಾಲಿಫೋರ್ನಿಯಾ ಆ್ಯಂಡ್ ವಾಕ್ಡ್ ಮಿರಾಕಲ್ಸ್ ಅಲ್ಲಿ ಪವಾಡ ಸದೃಶ ಸದೃಶ್ಯವಾಗಿರ್ತಕ್ಕಂತಹ ಪ್ರಯೋಗಗಳನ್ನು ಕೈಗೊಂಡಿದ್ದಾರೆ ಯಾರು ಲೂಥರ್ ಬ್ಯಾಂಕ್ ಅವರು ಕ್ಯಾಲಿಫೋರ್ನಿಯಾ ಆ್ಯಂಡ್ ವಾಕ್ಡ್ ಮಿರಾಕಲ್ಸ್ ಇಲ್ಲಿ ಮಿರಾಕಲ್ಸ್ ಅಂತಂದರೆ ಪವಾಡ ಸದೃಶವಾಗಿರ್ತಕ್ಕಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ ದಿಸ್ ರೈಟ್ ಅಪ್ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪಾಠ ಡಿಸ್ಕ್ರೈಬ್ಸ್ ವರ್ಣಿಸುತ್ತದೆ ಹೌ ಲೂಧರ್ ಬರ್ ಬ್ಯಾಂಕ್ ಹೌ ಲೂಥರ್ ಬರ್ ಬ್ಯಾಂಕ್ ಅಚೀವ್ಡ್ ಹೀಸ್ ಆಂಬಿಷನ್ ಅವರು ತಮ್ಮ ಗುರಿಯನ್ನು ಹೇಗೆ ಸಾಧಿಸಿದರು ಆಫ್ ಗ್ರೋವಿಂಗ್ ಬೆಳೆಯೋದು ಆ್ಯಂಡ್ ಗ್ರಾಫ್ಟಿಂಗ್ ವೆರೈಟೀಸ್ ಆಫ್ ಫ್ರೂಟ್ಸ್ ಬೆಳೆಯೋದು ಮತ್ತು ಗ್ರಾಫ್ಟ್ ಮಾಡ್ತಕ್ಕಂಥದ್ದು ಗ್ರಾಫ್ಟಿಂಗ್ ಅಂತಂದರೆ ಒಂದು ಜೀವಂತ ವಸ್ತುವನ್ನು ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಸಸ್ಯಗಳ ಮೇಲೆ ಅಥವಾ ಪ್ರಾಣಿಗಳ ಮೇಲೆ ಬೆಳೆಸುವುದು ಅಂತ ಅರ್ಥ ಆಗುತ್ತೆ ಆ್ಯಂಬಿಷನ್ ಆಫ್ ಗ್ರೋವಿಂಗ್ ಆ್ಯಂಡ್ ಗ್ರಾಫ್ಟಿಂಗ್ ವೆರೈಟೀಸ್ ವಿವಿಧ ಅಥವಾ ಬೇರೆ ಬೇರೆ ತನ್ನಾಗಿರ್ತಕ್ಕಂತಹ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಬೆಳೆಯುವಂಥ ಗುರಿ ಒಂದು ಗುರಿಯನ್ನು ಇವರು ಸಾಧಿಸಿದ್ದಾರೆ ಸೋರ್ಸ್ ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಈ ಒಂದು ವಿಚಾರವನ್ನು ನಾವು ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಅಂದರೆ ಬ್ರಿಟಾನಿಕಾ ವಿಶ್ವಕೋಶದಿಂದ ತಿಳಿದುಕೊಂಡಿದ್ದೇವೆ ಅಥವಾ ಸಂಪ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿಕೊಂಡಿದ್ದೇವೆ ಇನ್ನು ಒಂದನೇ ಪ್ಯಾರಾಗ್ರಫನ ಅಧ್ಯಯನ ಮಾಡೋದಕ್ಕೆ ಹೋಗೋಣ ಸ್ನೇಹಿತರೆ ವಾಟ್ ಡಸ್ ದ ವರ್ಲ್ಡ್ ಕಾಲ್ ಅ ಮ್ಯಾನ್ ಹೂ ಟರ್ನ್ ಅ ಯೆಲ್ಲೋ ಫ್ಲವರ್ ಇಂಟು ರೆಡ್ ವಾಟ್ ಡಸ್ ದ ವರ್ಲ್ಡ್ ಕಾಲ್ ಅ ಮ್ಯಾನ್ ಹೂ ಟರ್ನ್ ಅ ಯೆಲ್ಲೋ ಫ್ಲವರ್ ಇಂಟು ರೆಡ್ ಅಂತಂದರೆ ಈ ಜಗತ್ತು ಇಂಥ ಒಬ್ಬ ಮನುಷ್ಯನನ್ನು ಏನೆಂದು ಕರೆಯುತ್ತದೆ ಅಂತ ಕೇಳ್ತಾ ಇದ್ದಾರೆ ವಾಟ್ ಡಾಸ್ ದ ವರ್ಲ್ಡ್ ಕಾಲ್ ಅ ಮ್ಯಾನ್ ಒಬ್ಬ ಮನುಷ್ಯ ಹೂ ಟರ್ನ್ ಅ ಯೆಲ್ಲೋ ಫ್ಲವರ್ ಇಂಟು ರೆಡ್ ಒಂದು ಹಳದಿ ಹೂವನ್ನು ಕೆಂಪು ಹೂವನ್ನಾಗಿ ಪರಿವರ್ತಿಸಿರ್ತಕ್ಕಂತಹ ವ್ಯಕ್ತಿಗೆ ನಾವು ಈ ಜಗತ್ತು ಏನೇನು ಕರೆಯುತ್ತದೆ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಇನ್ನು ಮುಂದುವರಿಸ್ತಾ ಇದ್ದಾರೆ ಪ್ರಶ್ನೆ ಕೇಳುವುದನ್ನು ಹೂ ಮೇರ್ ದ ಸೀಡ್ಸ್ ಆಫ್ ಪ್ಲಮ್ಸ್ ಡಿಸ್ ಅಪಿಯರ್ ಸೀಡ್ಸ್ ಹಾನಿನಲ್ಲಿರ್ತಕ್ಕಂಥ ಸೀಡ್ಸ್ ಅಂದರೆ ಬೀಜಗಳು ಹೂ ಮೇಡ್ ದ ಸೀಡ್ಸ್ ಆಫ್ ಪ್ಲಮ್ಸ್ ಪ್ಲಮ್ಸ್ನಲ್ಲಿರತಕ್ಕಂತಹ ಬೀಜಗಳನ್ನು ಡಿಸ್ಅಪಿಯರ್ ಅಂದರೆ ಮಾಯ ಮಾಡಿರ್ತಕ್ಕಂಥ ವ್ಯಕ್ತಿಗೆ ನಾವು ಏನೆಂದು ಕರೆಯಬೇಕು ಅಂತ ಕೇಳ್ತಾ ಇದ್ದಾರೆ ಹೂ ಕಾಝ್ ದ ಡೆಸರ್ಟ್ ಕ್ಯಾಕ್ಟಸ್ ಅಂದರೆ ಮರುಭೂಮಿಯಲ್ಲಿ ಬೆಳೀತಕ್ಕಂತಹ ಕ್ಯಾಕ್ಟಸ್ ತರಹದ ಏನು ಸಸ್ಯಗಳಿವೆ ಟು ಗ್ರೋ ದ ಥೌಸಂಡ್ ಟೈಮ್ಸ್ ಫಾಸ್ಟರ್ ಒಂದು ಸಾವಿರ ಪಟ್ಟು ವೇಗವಾಗಿ ಬೆಳೆಯುವಂತಹ ಬೆಳೆಯುವಂತೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ನಾವು ಏನೆಂದು ಕರೆಯುತ್ತೇವೆ ಏನೆಂದು ಕರೆಯಬಹುದು ಅಂತ ಕೇಳ್ತಾ ಇದ್ದಾರೆ ಹೂ ಮೇಡ ಬ್ಲ್ಯಾಕ್ ಬೆರಿ ವೈಟ್ ಯಾರು ಬ್ಲ್ಯಾಕ್ ಬೆರಿಯನ್ನು ವೈಟಾಗಿ ಮಾಡಿದ್ದಾರೋ ಅಂಥ ವ್ಯಕ್ತಿಯನ್ನು ನಾವು ಏನೆಂದು ಕರೆಯಬೇಕು ಆ್ಯಂಡ್ ಹೂ ಗ್ರೇವ್ ಫೈವ್ ತೌ ಫೈವ್ ಹಂಡ್ರೆಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಚೆರೀಸ್ ಆನ್ ಒನ್ ಟ್ರೀ ಅಂತ ಕೇಳ್ತಾ ಇದ್ದಾರೆ ಆ್ಯಂಡ್ ಹೂ ಗ್ರೇವ್ ಯಾರು ಬೆಳೆದಿದ್ದಾರೆ ಫೈವ್ ಹಂಡ್ರೆಡ್ ಐದುನೂರು ತೆರನಾಗಿರ್ತಕ್ಕಂತಹ ಅಥವಾ ಐದುನೂರು ಜಾತಿಯ ಚೆಲ್ಲಿಗಳನ್ನು ಒಂದೇ ಒಂದು ಗಿಡದಲ್ಲಿ ಬೆಳೆದಿದ್ದಾರೆ ಇಂಥವರಿಗೆ ನಾವು ಏನೆಂದು ಕರೆಯಬೇಕು ಅಂತ ಕೇಳ್ತಾ ಇದ್ದಾರೆ ಮತ್ತು ಇನ್ನೂ ಪ್ರಶ್ನೆ ಮಾಡ್ತಾ ಇದ್ದಾರೆ ವಾಸ್ ಹೀ ವಾಜಿ ಹಾ ಮಾಸ್ಟರ್ ಗಾರ್ಡರ್ ಗಾರ್ಡ್ನರ್ ಅಂತ ಕೇಳ್ತಾ ಇದ್ದಾರೆ ಇವರಿಗೆ ನಾವು ಮಾಸ್ಟರ್ ಗಾರ್ಡ್ನರ್ ಅಂತ ಕರಿಬಹುದಾ ಅಥವಾ ಅವರಿಗೆ ತೋಟಗಾರಿಕಾ ನಿಪುಣರು ಅಂತ ಕರಿಬಹುದಾ ಅಂತ ಕೇಳ್ತಾ ಇದ್ದಾರೆ ಅ ಸ್ಕಿಲ್ಡ್ ಫ್ಲಾಂಟ್ ಗ್ರೋ ಗ್ರೋವರ್ ಅಂದರೆ ಒಂದು ಕೌಶಲ್ಯವನ್ನು ಹೊಂದಿರತಕ್ಕಂತಹ ಸಸ್ಯ ಬೆಳೆಗಾರನೇ ಸಸ್ಯ ಬೆಳೆಯುವಂಥ ವ್ಯಕ್ತಿಯೇ ಅಂತ ಕೇಳ್ತಾ ಇದ್ದಾರೆ ಅಥವಾ ಆ ಟ್ಯಾಲೆಂಟೆಡ್ ಅಂತ ಬಹಳಷ್ಟು ಅತಿ ಜಾಣ ಅಥವಾ ಪ್ರತಿಭೆ ಉಳ್ಳತಕ್ಕಂಥ ಒಬ್ಬ ಪ್ರತಿಭೆ ಉಳ್ಳವನು ಮತ್ತು ಪೇಷಂಟ್ ಬ್ರೀಡರ್ ಅಂತ ಕರೀಬಹುದೇ ಭಾಳಷ್ಟು ತಾಳ್ಮೆ ಇರತಕ್ಕಂಥ ಒಬ್ಬ ತಳಿಗಾರ ಎಂದು ಕರೆಯಬಹುದೇ ಆರ್ ಅಕಲ್ ವರ್ಕಿಂಗ್ ಮೆಜಿಷಿಯನ್ ಅಂತ ಕರಿಬಹುದೇ ಪವಾಡ ಸದೃಶ್ಯ ಮಾಂತ್ರಿಕ ಎಂದು ಅವರನ್ನು ಕರೆಯಬಹುದೇ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೊದಮೊದಲಿಗೆ ಅವರು ಯಾವ್ಯಾವ ಸಾಧನೆಗಳನ್ನು ಮಾಡಿದ್ದಾರೋ ಆ ಸಾಧನೆಗಳ ಬಗ್ಗೆ ಹೇಳಿ ಅಂಥ ಸಾಧಕನಿಗೆ ಏನೆಂದು ಕರೆಯಬಹುದು ಯಾವ ಹೆಸರನ್ನು ಕೊಡಬಹುದು ಅನ್ನುವುದನ್ನು ಪ್ರಶ್ನೆ ಮೂಲಕ ನಮ್ಮ ನಮ್ಮ ಮುಂದೆ ಇಟ್ಟಿದ್ದಾರೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಇಲ್ಲಿ ಪ್ರಶ್ನೆ ಮುಖಾಂತರವಾಗಿ ನಮಗೆ ಕೊಡಲಾಗ್ತಾ ಇದೆ ಏನೋ ಪ್ರಶ್ನೆಗಳಂದರೆ ಯೆಲ್ಲೋ ಫ್ಲವರ್ ಇದ್ದದನ್ನು ರೆಡ್ ಮಾಡಿದ್ದಾರೆ ಆಮೇಲೆ ಸೀಡ್ಸ್ ಇಲ್ಲದೆ ಇರತಕ್ಕಂಥ ಹಣ್ಣುಗಳನ್ನು ನೋಡಿ ಅವರು ಆ ಹಣ್ಣಲ್ಲಿರತಕ್ಕಂಥ ಸೀಡ್ಸ್ಗಳನ್ನು ಡಿಸಪಿಯರ್ ಮಾಡಿದ್ದಾರೆ ಮಾಯ ಆಗುವಂತೆ ಮಾಡಿದ್ದಾರೆ ಡೆಸರ್ಟ್ ಕ್ಯಾರ್ಟನ್ನು ಒಂದು ಸಾವಿರ ಪಟ್ಟು ವೇಗವಾಗಿ ಬೆಳೆಯುವಂತೆ ಮಾಡಿದ್ದಾರೆ ಮತ್ತು ಒಂದೇ ಒಂದು ಗಿಡದಲ್ಲಿ ಐದುನೂರು ಬೇರೆ ಬೇರೆ ಜಾತಿಯ ಬ್ಲ್ಯಾಕ್ ಬೆರಿಗಳನ್ನು ಬೆಳೆ ಬೆಳೆಯುವಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂಥವ್ರಿಗೆ ನಾವು ಏನೆಂದು ಕರೆಯಬಹುದು ಅನ್ನೋದಕ್ಕೆ ಒಂದು ಅದಕ್ಕೂ ಪ್ರಶ್ನೆ ಕೇಳಿದ್ದಾರೆ ಅವರು ವಾಜ ಮಾಸ್ಟರ್ ಗಾರ್ಡನರ್ ಅಂತ ಕರಿಬೋದೇನು ಆ ಸ್ಕಿಲ್ಡ್ ಫ್ಲಾನ್ ಗ್ರೋವರ್ ಅಂತ ಕರಿಬೋದೇನು ಆ ಟ್ಯಾಲೆಂಟೆಡ್ ಆ್ಯಂಡ್ ದ ಪೇಶನ್ ಬ್ರೀಡರ್ ಅಂತ ಕರಿಬೋದೇನು ಅವರ ಮಿರಾಕಲ್ ವರ್ಕಿಂಗ್ ಮ್ಯುಜಿಷಿಯನ್ ಅಂತ ಕರಿಬೋದಿನ ಅಂತ ಕೇಳ್ತಾ ಇದ್ದಾರೆ ಇನ್ನು ಎರಡನೇ ಪ್ಯಾರಾಗ್ರಾಫನ್ನು ನೋಡೋಣ ದ ಮ್ಯಾನ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ನೇಚರ್ ಇನ್ ದೀಸ್ ಆ್ಯಂಡ್ ಕೌಂಟ್ಲೆಸ್ ಅದರ್ ವೇ ಹ್ಯಾಸ್ ಬೀನ್ ಅವಾರ್ಡೆಡ್ ಮೆನಿ ಟೈಟಲ್ಸ್ ಬಟ್ ಎಸೆನ್ಷಿಯಲಿ ಹಿ ವಾಸ್ ಅ ಸಿಂಪಲ್ ಹಾರ್ಡ್ ವರ್ಕಿಂಗ್ ಸೈಂಟಿಸ್ಟ್ ನೇಮ್ಡ್ ಲೂಥರ್ ಬರ್ಬ್ಯಾಂಕ್ ದ ಮ್ಯಾನ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ನೇಚರ್ ಇಡೀ ನಿಸರ್ಗವನ್ನೇ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವನು ಅಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥವನು ಮ್ಯಾನ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ನೇಚರ್ ಇನ್ ದೀಸ್ ಆ್ಯಂಡ್ ಆ ಕಂಟಿ ಕೌಂಟ್ಲೆಸ್ ಅದರ್ಸ್ ವೇಸ್ ಒಂದು ದಾರಿ ಮತ್ತೊಂದು ದಾರಿಯಿಂದ ಅಂದರೆ ಕೌಂಟ್ಲೆಸ್ ಆಗಿರ್ತಕ್ಕಂಥ ಎನಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಬೇಗಳಿಂದ ಅವರು ಆ ಪ್ರಯತ್ನವನ್ನು ಮಾಡಿದ್ದಾರೆ ಹ್ಯಾಸ್ ಬಿನ್ ಅವಾರ್ಡೆಡ್ ಮೆನಿ ಟೈಟಲ್ಸ್ ಅಂಥವರಿಗೆ ಬಹಳಷ್ಟು ಪುರಸ್ಕಾರಗಳು ಸಹಿತ ಮತ್ತು ಪ್ರಶಸ್ತಿಗಳು ಸಹಿತ ದೊರೆತಿವೆ ಅಂತ ಹೇಳ್ತಾ ಇದ್ದಾರೆ ಆಸ್ ಬಿನ್ ಅವಾರ್ಡೆಡ್ ಮೆನಿ ಟೈಟಲ್ಸ್ ಬಟ್ ಎಸೆನ್ಷಿಯಲಿ ಇಲ್ಲಿ ವಿಶೇಷವಾಗಿ ಅಂದರೆ ಎಸೆನ್ಶಿಯಲಿ ಎಸೆನ್ಶಿಯಲ್ ಆಗಿ ಹಿ ವಾಸ್ ಅ ಸಿಂಪಲ್ ಭಾಳಷ್ಟು ಸರಳವಾಗಿರ್ತಕ್ಕಂಥ ವ್ಯಕ್ತಿ ಹಾರ್ಡ್ ವರ್ಕಿಂಗ್ ಸೈಂಟಿಸ್ಟ್ ಭಾಳ ಪರಿಶ್ರಮದಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಪರಿಶ್ರಮದ ವಿಜ್ಞಾನಿ ನೇಮ್ಡ್ ಲೂದರ್ ಬರ್ಕಾಂಕ್ ಅವರೇ ಯಾರಪ್ಪ ಅಂತಂದರೆ ಲೂಥರ್ ಬರ್ ಬ್ಯಾಂಕ್ ಅವರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಈಗ ಇದರ ಮುಂದಿನ ಒಂದು ಪರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ ಇಲ್ಲಿ ಲೂಥರ್ ಬರ್ ಬ್ಯಾಂಕ್ ಅವರು ಮೂರನೇ ಪ್ಯಾರ್ರಾಫನ್ನು ಆದರೂ ಕೂಡ ಅಥವಾ ಆದರೂ ಲೂಥರ್ ಲೂಥರ್ ಬರ್ ಬ್ಯಾಂಕ್ ಈಸ್ ನೋ ಮೋರ್ ಆದರೂ ಇವತ್ತು ಲೂಥರ್ ಬರ್ ಬ್ಯಾಂಕ್ ಅವರು ಬದುಕಿಲ್ಲ ನೋವು ದ ಪ್ರಾಡಕ್ಟ್ಸ್ ಅಂದರೆ ಅವರು ತಯಾರು ಮಾಡಿರ್ತಕ್ಕಂತಹ ಉತ್ಪನ್ನಗಳು ಏನಿವೆ ಅವು ದ ಪ್ರೊಡಕ್ಟ್ಸ್ ಆಫ್ ಹೀ ಈಸ್ ಜೀನಿಯಸ್ ಕಂಟಿನ್ಯೂ ಟು ಪ್ಲೇ ಅ ಪಾರ್ಟ್ ಇನ್ ದ ಡೇ ಆರ್ ಟುಡೇ ಲಿವ್ಸ್ ಅ ಪೀಪಲ್ ತ್ರೂ ದ ವರ್ಲ್ಡ್ ಇವತ್ತಿನ ಅವರು ಮಾಡಿರ್ತಕ್ಕಂಥ ಏನು ಪ್ರಾಡಕ್ಟ್ಗಳಿವೆ ಅಥವಾ ಉತ್ಪಾದನೆಗಳಿವೆ ಅವತ್ತು ಇವ ಇವತ್ತಿನ ಪ್ರಚಲಿತ ದಿನಗಳಲ್ಲಿ ಜಗತ್ತಿನ ತುಂಬ ಆ ಒಂದು ವಸ್ತುಗಳನ್ನು ಬಳಸ್ತಾ ಸಾಕ್ತಾ ಇದ್ದಾರೆ ಆ ಒಂದು ಪ್ರತಿಭೆ ಜೀನಿಯಸ್ ಕಂಟಿನ್ಯೂ ಟು ಪ್ಲೇ ಅ ಪಾರ್ಟ್ ಒಂದು ಭಾಗವಾಗಿದೆ ಮತ್ತು ಒಂದು ಭಾಗವಾಗಿ ನಮ್ಮ ದಿನನಿತ್ಯ ಜೀವನದಲ್ಲಿ ಅದು ಇದೆ ಅಂತ ಹೇಳ್ತಾ ಇದ್ದಾರೆ ಪೀಪಲ್ ಥ್ರೂಟ್ ದ ವರ್ಡ್ ಜಗತ್ತಿನ ಜನ ಎಲ್ಲ ಅವರ ಒಂದು ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಹೀ ಇಸ್ ಇನ್ಫ್ಲುಯನ್ಸ್ ಪ್ರೀವಿಯಲ್ಸ್ ಇನ್ ದ ಸೈಂಟಿಫಿಕ್ ಕಮ್ಯುನಿಟಿ ಅಮಾಂಗ್ ದೋಸ್ ಹೂ ವರ್ಕ್ ಇನ್ ಅ ಫೀಲ್ಡ್ಸ್ ಆಫ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಆ್ಯಂಡ್ ಫಾರೆಸ್ಟ್ರಿ ಆ್ಯಂಡ್ ಲೈವ್ಲಿ ಸ್ಟೋಕ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಅಂತಂದರೆ ಹೀಸ್ ಇನ್ಫ್ಲೂಯೆನ್ಸ್ ಅವನ ಒಂದು ಪ್ರಭಾವ ಪ್ರಿವೆಲ್ಸ್ ಇನ್ ದ ಸೈಂಟಿಫಿಕ್ ಕಮ್ಯುನಿಟಿ ಅದು ಸೈಂಟಿಫಿಕ್ ಕಮ್ಯುನಿಟಿ ಪ್ರಚಲಿತವಾಗಿ ವೈಜ್ಞಾನಿಕ ಒಂದು ಸಮುದಾಯದ ಮೇಲೆ ಅಮಾಂಗ್ ದೋಸ್ ಹೂ ವರ್ಕ್ ಇನ್ ದ ಫೀಲ್ಡ್ಸ್ ಆಫ್ ಅಗ್ರಿಕಲ್ಚರ್ ಯಾರು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ತಮ್ಮಂಥ ತೊಡಗಿಸಿಕೊಂಡಿದ್ದ ಕೆಲಸ ಮಾಡ್ತಾ ಇದ್ರು ಮೇಲೆ ಹಾರ್ಟಿಕಲ್ಚರ್ ಆಗಿರ್ಬೋದು ಫಾರೆಸ್ಟ್ರಿ ಆ್ಯಂಡ್ ಲೈವ್ಲಿ ಸ್ಟೋಕ್ ಆಗಿರ್ಬೋದು ಅಂದರೆ ಈ ಒಂದು ಅರಣ್ಯ ಉತ್ಪನ್ನಗಳನ್ನು ತಯಾರಿಕೆ ಮಾಡ್ತಕ್ಕಂಥವ್ರು ಆಗಿರ್ಬೋದು ಪಶುಸಂಗೋಪನೆ ಮಾಡ್ತಕ್ಕಂಥವರಾಗಿರ್ಬೋದು ಅಲ್ಲಿ ಸ್ಟೋಕ್ ಇವರಿಗೆಲ್ಲ ಇವರೆಲ್ಲರ ಮೇಲೆ ಈ ಒಂದು ಲೂಥರ್ ಬರ್ಬ್ಯಾಂಕ್ ಅವರ ಒಂದು ಪ್ರಭಾವ ಬಹಳಷ್ಟಿದೆ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಇವರು ಮಾಡಿರ್ತಕ್ಕಂಥ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೊಡುಗೆ ಅಂದರೆ ಹವೆವರ್ ಈಸ್ ಅ ಲವ್ಲಿ ಫ್ಲವರ್ ದ್ಯಾಟ್ ನೆವರ್ ಎಕ್ಸಿಸ್ಟೆಡ್ ಬಿಫೋರ್ ಹೇಮ್ ಅಂತ ಹೂವು ಎಂದಿಗೂ ಇನ್ನೂ ಅಸ್ತಿತ್ವದಲ್ಲಿರಲಿಲ್ಲ ಅಂಥ ಹೂವನ್ನು ಅವರು ನಮಗೆ ಕೊಟ್ಟಿದ್ದಾರೆ ಇಸ್ ಅ ಲವ್ಲಿ ಫ್ಲವರ್ ಭಾಳ ಮನೋಹರವಾಗಿರ್ತಕ್ಕಂಥ ಒಂದು ಹೂವು ಅದು ದ್ಯಾಟ್ ನೆವರ್ ಎಕ್ಸಿಸ್ಟೆಡ್ ಬಿಫೋರ್ ಹೇಮ್ ಇದಕ್ಕಿಂತ ಮುಂಚೆ ಅಂತ ಒಂದು ಹೂವು ಅಸ್ತಿತ್ವದಲ್ಲಿರಲಿಲ್ಲ ಅಂತ ಹೂವನ್ನು ನಮ್ಗೆ ಕೊಟ್ಟಿದ್ದಾರೆ ಆಲ್ಸೋ ಹಿ ಡೆವಲಪ್ಡ್ ಆ ಫ್ರೂಟ್ ಇವರು ಒಂದು ಹಣ್ಣನ್ನು ಡೆವಲಪ್ ಮಾಡಿದ್ದಾರೆ ಅಭಿವೃದ್ಧಿಪಡಿಸಿದ್ದಾರೆ ಪಡಿಸಿದ್ದಾರೆ ಅವರ್ ವೆಜಿಟೇಬಲ್ಸ್ ಮತ್ತು ತರಕಾರಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ದ ಟೇಸ್ಟ್ ಆಫ್ ವಿಚ್ ವಾಸ್ ಇಂಪ್ರೂವ್ಡ್ ವಿತ್ ಹೀಸ್ ಎಕ್ಸ್ಪಿರಿಮೆಂಟ್ ಇವರ ಒಂದು ಪ್ರಯೋಗಗಳಿಂದ ಆ ಒಂದು ಹಣ್ಣು ಮತ್ತು ತರಕಾರಿಗಳಲ್ಲಿರತಕ್ಕಂತಹ ಒಂದು ಟೇಸ್ಟ್ ಏನು ರುಚಿ ಇದೆ ಆ ರುಚಿ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿರ್ತಕ್ಕಂಥ ನಾವು ಸಾರಿ ನಾಲ್ಕನೇ ಒಂದು ಅನ್ನು ನೋಡೋಣ ಬರ್ ಬ್ಯಾಂಕ್ ವಾಸ್ ಬೋನ್ ಆನ್ ಮಾರ್ಚ್ ಸೆವೆಂತ್ ಬರ್ ಬ್ಯಾಂಕ್ ಅವರು ಮಾರ್ಚ್ ಏಳನೇ ತಾರೀಕಿನಂದು ಹದಿನೆಂಟು ನಲವತ್ತೊಂಬತ್ತರಲ್ಲಿ ಜನಿಸಿದರು ಏಯ್ಟೀನ್ ಹಂಡ್ರೆಡ್ ಫೋರ್ಟಿ ನೈನ್ ಆ್ಯಂಡ್ ವಾಸ್ ಬ್ರೌಟ್ ಆಫ್ ಆನ್ ಇವರು ಬೆಳೆದಿರತಕ್ಕಂಥದ್ದು ಎಲ್ಲಿ ಅಂತಂದರೆ ಒಂದು ಫಾರ್ಮ್ದಲ್ಲಿ ಒಂದು ತೋಟದಲ್ಲಿ ಇವರು ಬೆಳೆದರು ಫಾರ್ಮ್ ಇನ್ ದ ಸ್ಟೇಟ್ ಆಫ್ ಮಸಾಚುವೆಟ್ಸ್ ಅಂತಕ್ಕಂಥ ಒಂದು ರಾಜ್ಯದಲ್ಲಿ ಬೆಳೆದರು ಹಿ ವಾಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ವಂಡರ್ಸ್ ಇವರು ಆಕರ್ಷಣೆಗೆ ಒಳಗಾಗಿದ್ದರು ಟುವರ್ಡ್ಸ್ ದ ವಂಡರ್ಸ್ ಆಶ್ಚರ್ಯ ಆಶ್ಚರ್ಯ ವಂಡರ್ಸ್ ಆಫ್ ನೇಚರ್ ಈ ಒಂದು ಪ್ರಕೃತಿಯ ಒಂದು ಏನು ಆಶ್ಚರ್ಯಪಡ್ತಕ್ಕಂಥ ಕೆಲವೊಂದಿಷ್ಟು ಆಶ್ಚರ್ಯಗಳಿವೆ ಅಂಥದ್ರಿಂದ ಇವರು ಆಕರ್ಷಿತರಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಹಿ ವಾಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ವಂಡರ್ಸ್ ಆಫ್ ನೇಚರ್ ಈ ಒಂದು ನಿಸರ್ಗದ ಆಶ್ಚರ್ಯಗಳಿಂದ ಅಥವಾ ಆಶ್ಚರ್ಯಕರಗಳಿಂದ ಅಥವಾ ಅದ್ಭುತಗಳಿಂದ ಇವರು ಆಕರ್ಷಿತರಾಗಿದ್ದರು ಆ್ಯಂಡ್ ಲರ್ನ್ ದ ಟೆಕ್ನಿಕ್ಸ್ ಮತ್ತು ಇವರು ಏನು ಮಾಡಿದ್ದಾರೆ ಅಂತಂದರೆ ಬಹಳಷ್ಟು ಟೆಕ್ನಿಕ್ಗಳನ್ನು ತಂತ್ರಗಳನ್ನು ಬಳಸ್ಕೊಂಡಿದ್ದಾರೆ ಕಲ್ತಿದ್ದಾರೆ ಆ ಗ್ರೋವಿಂಗ್ ವೇರಿಯಸ್ ಕ್ರಾಪ್ಸ್ ಬೇರೆ ಬೇರೆ ತನಿರ್ತಕ್ಕಂತಹ ಒಂದಿಷ್ಟು ಏನು ಕ್ರಾಪ್ಸ್ಗಳನ್ನು ಬೆಳೆಯುವುದಕ್ಕೆ ಬೆಳೆಗಳನ್ನ ಬೆಳೆಯೋದಕ್ಕೆ ಆ್ಯಂಡ್ ಪ್ಲ್ಯಾಂಟ್ಸ್ ಡ್ಯೂರಿಂಗ್ ಹೀಸ್ ಅರ್ಲಿ ಇಯರ್ಸ್ ಮೊದ ಮೊದಲಿಗೆ ಏನು ಮಾಡಿದ್ರು ಅಂದರೆ ಇವರು ವೇರಿಯಸ್ ಕ್ರಾಪ್ಸನ್ನು ಬೇರೆ ಬೇರೆ ಬೆಳೆಗಳನ್ನು ಮತ್ತು ಪ್ಲ್ಯಾಂಟ್ಸ್ಗಳನ್ನು ಸಸ್ಯ ಸಸಿಗಳನ್ನು ಬೆಳೆದ್ರು ಇನ್ ಅರ್ಲಿ ಹೀಸ್ ಇಯರ್ಸ್ ಅವನ ಒಂದು ಮುಂಚಿನ ದಿನಗಳಲ್ಲಿ ಬಟ್ ವೆನ್ ಹೀ ರೆಡ್ ಡ್ರಾ ಡಾರ್ವಿನ್ಸ್ ಯಾವಾಗ ಅವರು ಡಾರ್ಬಿನ್ಸರ ಒಂದು ಒಂದು ಪುಸ್ತಕಗಳನ್ನು ಓದಿದರು ವೆನ್ ಹೀ ರೆಡ್ ಡಾರ್ವಿನ್ಸ್ ವೇರಿಯೇಷನ್ ಆಫ್ ಅನಿಮಲ್ಸ್ ವೇರಿಯೇಷನ್ ಆಫ್ ಅಂದರೆ ವಿವಿಧತೆ ವಿವಿಧತೆಗಳು ವೈವಿಧ್ಯತೆಗಳು ಅದಕ್ಕೆ ಅರ್ಥ ಆಗುತ್ತೆ ಈ ಪ್ರಾಣಿಗಳಲ್ಲಿರ್ತಕ್ಕಂಥ ವೈವಿಧ್ಯತೆಗಳು ಆ್ಯಂಡ್ ಪ್ಲ್ಯಾಂಟ್ಸ್ ಸಸ್ಯಗಳಲ್ಲಿರ್ತಕ್ಕಂಥ ವೈವಿಧ್ಯತೆಗಳ ಬಗ್ಗೆ ಯಾವಾಗ ಅವರು ಓದಿದ್ರು ಅಂಡರ್ ಡೆಮೆಸ್ಟಿಕೇಷನ್ ಅಂದರೆ ಮನೆಯಲ್ಲೇ ಬೆಳೆಯುವಂತಹ ಸಸ್ಯಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಅವುಗಳ ಬಗ್ಗೆ ಅಧ್ಯಯನ ಮಾಡಿದ್ರು ಈ ಡಿಸೈಡೆಡ್ ಟು ಡಿವೋಟ್ ಹೀಸ್ ಲೈಫ್ ಅವತ್ತೇ ಆತ ನಿರ್ಧಾರ ಮಾಡಿದ ತನ್ನ ಇಡೀ ಜೀವನವನ್ನೆಲ್ಲ ಅದಕ್ಕಾಗಿ ಅದಕ್ಕಾಗಿ ಮೂಡಿಪಿಡಲು ಡಿಸೈಡೆಡ್ ಟು ಡಿವೋಟ್ ಹೀಸ್ ಲೈಫ್ ಟು ಗ್ರೋ ನ್ಯೂ ವೆರೈಟೀಸ್ ಆಫ್ ಲ್ಯಾಂಡ್ಸ್ ಅವತ್ತೇ ಆತ ನಿರ್ಧಾರ ಮಾಡಿದ್ದ ಮತ್ತು ತನ್ನ ಇಡೀ ಜೀವನವನ್ನು ಅದಕ್ಕಾಗಿ ಸಮರ್ಪಣೆ ಮಾಡಬೇಕು ಮತ್ತು ಹೊಸ ಹೊಸತನಾಗಿರ್ತಕ್ಕಂಥ ವೆರೈಟೀಸ್ ಅಂದ ಬೇರೆ ಬೇರೆ ತೆನಾಗಿರ್ತಕ್ಕಂಥ ವಿವಿಧತೆಯನ್ನಾಗಿರ್ತಕ್ಕಂಥ ಸಸ್ಯಗಳನ್ನು ಬೆಳೀಬೇಕು ಅನ್ನೋದು ಅವರ ಒಂದು ಮನೋ ಆಯಿತು ಅಥವಾ ನಿರ್ಧಾರ ಆಯಿತು ಇನ್ನು ಐದನೇ ಪರಗನ ನೋಡೋಣ ವ್ಯಾನ್ಬರ್ ಬ್ಯಾಂಕ್ ವಾಸ್ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ಅವಾಗ ಅವರು ಇಪ್ಪತ್ತೊಂದು ವರ್ಷ ವಯಸ್ಸಿನವರಾಗಿದ್ದರು ಹಿ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡ್ನಿಂಗ್ ಅವಾಗ ಅವರು ವಾಣಿಜ್ಯ ಗಾರ್ಡ್ನಿಂಗನ್ನು ಆರಂಭ ಮಾಡಿದರು ಹಿ ವಾ ಸಕ್ಸಸ್ಫುಲ್ ಇನ್ ಸೆಲ್ಲಿಂಗ್ ದ ಹೈ ಕ್ವಾಲಿಟಿ ವೆಜಿಟೇಬಲ್ಸ್ ದಟ್ ಹಿ ಗ್ರೋ ಆನ್ ದ ಫಾರ್ಮ್ಸ್ ಹಿ ವಾ ಸಕ್ಸಸ್ಫುಲ್ ಅವರು ಅದರಲ್ಲಿ ಯಶಸ್ವಿಯನ್ನು ಕಂಡ್ರು ಯಶಸ್ವಿಯನ್ನು ಕಂಡುಕೊಂಡರು ಇನ್ ಸೆಲ್ಲಿಂಗ್ ದ ಹೈ ಕ್ವಾಲಿಟಿ ಅತ್ಯಂತ ಉನ್ನತವಾಗಿರತಕ್ಕಂತಹ ಉತ್ತಮ ಕ್ವಾಲಿಟಿಯನ್ನು ವೆಜಿಟೇಬಲ್ಗಳನ್ನು ಅವರು ಮಾರಿ ಆ್ಯಂಡ್ ಹಿ ಗ್ರೇವ್ ಆನ್ ದ ಹೀಸ್ ಅವನ ಒಂದು ತೋಟದಲ್ಲಿ ಬೆಳೆದಿರತಕ್ಕಂತಹ ಒಂದಿಷ್ಟು ತೋಟಗಾರಿಕಾ ಸಸ್ಯಗಳನ್ನು ಮಾರಿ ಅವರು ಯಶಸ್ವಿಯಾದರು ಒನ್ ಆಫ್ ಹೀಸ್ ಎಕ್ಸ್ಪಿರಿಮೆಂಟ್ಸ್ ವಾಸ್ ಅವರ ಒಂದು ಪ್ರಯೋಗ ಏನಾಗಿತ್ತು ಅಂತಂದರೆ ಹಿ ಪ್ಲ್ಯಾಂಟೆಡ್ ಟ್ವೆಂಟಿ ನೈನ್ ಸೀಡ್ಸ್ ಇವರು ಇಪ್ಪತ್ತೊಂಬತ್ತು ಏನು ಬೀಜಗಳನ್ನು ನೆಟ್ಟು ಫ್ರಾಮ್ ಆ್ಯನ್ ಅರ್ಲಿ ರೋಸ್ ಪೊಟ್ಯಾಟೊ ಪ್ಲ್ಯಾಂಟ್ ಈ ರೋಸ್ ಪ್ಲ ಮೊದಲು ನಾವು ಬೀಗಿಸತಕ್ಕಂತಹ ಒಂದು ಪೊಟ್ಯಾಟೊ ಯಾವುದಾಗಿತ್ತು ಅಂತಂದರೆ ಅದು ಅರ್ಲಿ ಪೊಟ್ಯಾಟೊ ಪ್ಲ್ಯಾಂಟ್ ಆಗಿತ್ತು ರೋಸ್ ಪೊಟ್ಯಾಟೊ ಪ್ಲ್ಯಾಂಟ್ ಆಗಿತ್ತು ಈ ಪ್ರೊಡ್ಯೂಸ್ಡ್ ಆ ನ್ಯೂ ವೆರೈಟಿ ಆಫ್ ಸೀಡ್ ಅದ್ರ ಏನು ಮಾಡಿದ ಇಪ್ಪತ್ತೊಂಬತ್ತು ಬೀಜಗಳಿಂದ ಇವರು ಒಂದು ಹೊಸದಾಗಿರ್ತಕ್ಕಂಥ ಉತ್ಪಾದನೆ ಮಾಡಿದ್ರು ಈ ಪ್ರೊಡ್ಯೂಸ್ಡ್ ಆ ನ್ಯೂ ವೆರೈಟಿ ಆಫ್ ಸೀಡ್ ಇಟ್ ಬಿಕಮ್ ವೆರಿ ಪಾಪ್ಯುಲರ್ ಅದು ಭಾಳ ಜನಪ್ರಿಯವಾಯಿತು ಅಮಾಂಗ್ ದ ಲೋಕಲ್ ಫಾರ್ಮರ್ಸ್ ಆ ಸ್ಥಳೀಯ ಒಂದು ರೈತರಿಗೆ ಭಾಳಷ್ಟು ಅದರಿಂದ ಜ ಆ ಒಂದು ಹಳಿ ಸ್ಥಳೀಯ ಏನು ಕೃಷಿಕರಿದ್ದಾರೆ ಅವರಲ್ಲಿ ಅದು ಭಾಳಷ್ಟು ಜನಪ್ರಿಯವಾಗಿತ್ತು ಇಟ್ಸ್ ಸುಪೀರಿಯರ್ ಕ್ವಾಲಿಟಿ ಕೇಮ್ ಟು ಬಿ ನೋನ್ ಥ್ರೂ ಥ್ರೂ ದ ಥ್ರೂ ಔಟ್ ಆ್ಯಂಡ್ ಟುಡೇ ಥ್ರೂಟ್ ಆ್ಯಂಡ್ ಟುಡೇ ಅಂದರೆ ಆ ಒಂದು ಸುಪೀರಿಯರ್ ಅತ್ಯಂತ ಉತ್ಕೃಷ್ಟ ಮಟ್ಟದ ಒಂದು ಗುಣವನ್ನು ಹೊಂದಿರತಕ್ಕಂತಹ ಆ ಒಂದು ಆ ಒಂದು ಬೀಜ ಏನಾಯಿತು ಅಂದರೆ ಟು ಬಿ ನೋನ್ ಥ್ರೂ ದ ಟುಡೇ ದಿಸ್ ಪೊಟ್ಯಾಟೊ ಇಸ್ ಕಾಲ್ಡ್ ಆ ಒಂದು ಪೊಟ್ಯಾಟೋವನ್ನು ಇದಾಹೋ ಪೊಟ್ಯಾಟೊ ಎಂದು ಕರೆಯುತ್ತಾರೆ ಅದನ್ನು ಇದಾಹೋ ಪೊಟ್ಯಾಟೊ ಎಂದು ಕರೆಯುತ್ತಾರೆ ಇಟ್ ಈಸ್ ಗ್ರೋನ್ ಆನ್ ದ ಥೌಸಂಡ್ಸ್ ಆಫ್ ಏಕರ್ಸ್ ಇನ್ ದ ನಾರ್ತ್ ವೆಸ್ಟರ್ನ್ ಯು ಎಸ್ ಆ ಒಂದು ತರಹದ ಜಾತಿಯ ಒಂದು ಪೊಟಾಟೋವನ್ನು ಗ್ರೋನ್ ಆನ್ ದ ಥೌಸಂಡ್ಸ್ ಆಫ್ ಏಕರ್ಸ್ ಇವತ್ತು ಸಾವಿರಾರು ಎಕರೆಗಳಲ್ಲಿ ಬೆಳೆಯಲಾಗ್ತಾ ಇದೆ ಇನ್ ನಾರ್ತ್ ವೆಸ್ಟರ್ನ್ ವಾಯುವ್ಯ ಅಮೆರಿಕಾದಲ್ಲಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿವರೆಗೆ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದರ ಮುಂದಿನ ಭಾಗವನ್ನು ಪಾರ್ಟ್ ಟೂರಲ್ಲಿ ನಾವು ನೋಡೋಣ ಧನ್ಯವಾದಗಳು ಸ್ನೇಹಿತರೆ